ಹಲೋ ಎವ್ರಿ ವನ್ ವೆಲ್ಕಮ್ ಟು ದ ಕ್ಲಾಸ್ ಸೆಕೆಂಡ್ ಪೋಯಂ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಇದು ರಾ ಬೇಂದ್ರೆ ಅವರು ಬರೆದಂಥ ಒಂದು ಶ್ರೇಷ್ಠ ಕವನ ಅಂತ ಹೇಳ್ಬೋದು ತುಂಬ ಸುಂದರವಾದಂತಹ ಕವನ ಒಳಾರ್ಥವನ್ನು ಹೊಂದಿದಂತಹ ಒಂದು ಕವನ ಒಂದು ಸಮಾಜದ ಸ್ಥಿತಿಗತಿ ಒಂದು ಕಾಲಚಕ್ರದ ಬಗ್ಗೆ ಈ ಒಂದು ಪದ್ಯಭಾಗದ ಮೂಲಕ ತಿಳಿಸ್ತಾರೆ ಇವು ಇವಾಗ ಒಂದು ಕವಿ ಪರಿಚಯವನ್ನು ನೋಡೋಣ ಅಂಬಿಕಾತನೆಯ ದತ್ತ ಇದು ಧರಾ ಬೇಂದ್ರೆಯವರ ಒಂದು ಕಾವ್ಯನಾಮ ಧರಾ ಬೇಂದ್ರೆ ಇವರ ಪೂರ್ಣ ಹೆಸರು ಏನು ಅಂತಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಇವರು ಹದಿನೆಂಟುನೂರ ತೊಂಬತ್ತಾರರಲ್ಲಿ ಧಾರವಾಡದಲ್ಲಿ ಜನಿಸಿದ್ರು ನೋಡ್ರಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಇನ್ನೊಂದು ಇಲ್ಲಿ ಹೈಲೈಟ್ ಆಗುವಂತಹ ಕ್ವಶನ್ಸ್ ಗಳನ್ನು ಕೂಡ ನಾ ಹೇಳ್ತಾನೆ ಹೇಳ್ತಾ ಹೋಗ್ತೀನಿ ಇಲ್ಲಿ ಅಂಬಿಕಾತನೆಯ ದತ್ತ ಇದು ಯಾರ ಕಾವ್ಯನಾಮ ಅಂತಾನು ಕೂಡ ಕೇಳಬಹುದು ಒಂದು ಇನ್ನೊಂದು ಧರಾ ಬೇಂದ್ರೆ ಅವರ ಕಾವ್ಯನಾಮ ಯಾವುದು ಅಂತ ಆದ್ರೂ ಕೇಳಬಹುದು ಇನ್ನೊಂದು ಧರಾ ಬೇಂದ್ರೆ ಅವರ ಪೂರ್ಣ ಹೆಸರು ಏನು ಅಂತ ಕೇಳಬಹುದು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಇವರು ಧಾರವಾಡದಲ್ಲಿ ಜನಿಸ್ತಾರೆ ತಮ್ಮ ಪ್ರೌಢಶಾಲಾ ಅಧ್ಯಾಪಕರಾಗಿ ಸೊಲ್ಲಾಪುರ ರಾಜಾರಾಮ್ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಪ್ರೌಢಶಾಲಾ ಅಧ್ಯಾಪಕರಾಗಿ ಕೆಲಸವನ್ನ ಮಾಡ್ತಾರೆ ನಂತರ ಸೊಲ್ಲಾಪುರದಲ್ಲಿರುವಂಥ ರಾಜಾರಾಮ್ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಅಂದ್ರೆ ಲೆಕ್ಚರರ್ ಆಗಿ ಕೆಲಸವನ್ನ ಮಾಡ್ತಾರೆ ನಂತರ ಧಾರವಾಡದ ಬಾನುಲಿ ಅಂದ್ರೆ ರೇಡಿಯೋ ಕಾರ್ಯಕ್ರಮ ಬಾನುಲಿ ಅಂತಂದ್ರೆ ರೇಡಿಯೋ ಬಾನುಲಿ ಕೇಂದ್ರದ ಸಲಹೆಗಾರರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ನವೋದಯ ಕನ್ನಡ ಸಾಹಿತ್ಯದ ಪ್ರಮುಖ ಕವಿಗಳಲ್ಲಿ ಒಬ್ಬರು ಅಂತಂದ್ರೆ ಧರಾ ಬೇಂದ್ರೆಯವರು ಇವರ ಬರೆದಂತಹ ಒಂದು ಪ್ರಮುಖ ಕವನ ಸಂಕಲನಗಳು ಕೃತಿಗಳು ಅಂತಂದರೆ ಗರಿ ಕೃಷ್ಣಕುಮಾರಿ ಉಯ್ಯಾಲೆ ಸಖಿಗೀತ ನಾದಲೀಲೆ ಮೇಘದೂತ ಗಂಗಾವತರಣ ಸೂರ್ಯಪಾನ ನಗೆಯ ಹೊಗೆ ಸಾಹಿತ್ಯದ ವಿರಾಟ್ ಸ್ವರೂಪ್ ಮೊದಲಾದ ಒಂದು ಕೃತಿಗಳನ್ನು ಇವರು ಬರೆದಿದ್ದಾರೆ ಇನ್ನೊಂದು ಅವರು ಮರಾಠಿ ಇಂಗ್ಲೀಷ್ ಭಾಷೆಯೂ ಸೇರಿದಂತೆ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಕೃತಿಗಳನ್ನು ರಚನೆ ಮಾಡಿದ್ದಾರೆ ಕೇವಲ ಕನ್ನಡದಲ್ಲಿ ಅಷ್ಟಲ್ಲ ಮರಾಠಿ ಮತ್ತು ಇಂಗ್ಲೀಷಲ್ಲಿಯೂ ಕೂಡ ಬರೆದಿದ್ದಾರೆ ಅರಳು ಮರಳು ಇವರಿಗೆ ಹಲವಾರು ಪ್ರಶಸ್ತಿಗಳು ಸಿಗ್ತಾವೆ ಇವ್ರ ಸಾಹಿತ್ಯ ಲೋಕಕ್ಕೆ ಸಲ್ಲಿಸಿದಂತಹ ಸೇವೆಗೆ ಅರಳು ಮರಳು ಅನ್ನುವಂಥ ಒಂದು ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಗುತ್ತೆ ನಾಲ್ಕು ತಂತಿ ಅನ್ನುವಂತಹ ಕೃತಿಗೆ ಕವನ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಸಿಗುತ್ತೆ ಇದು ನಾಲ್ಕು ತಂತಿ ಕವನ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿ ಶ್ರೇಷ್ಠವಾದಂಥ ಪ್ರಶಸ್ತಿ ಅಂತ ಹೇಳ್ಬೋದು ಕನ್ನಡದಲ್ಲಿ ಕನ್ನಡ ಕನ್ನಡ ಭಾಷೆಗೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಈಗ ದೊರೆತಿವೆ ಎರಡನೇ ಸ್ಥಾನದಲ್ಲಿ ಹಿಂದಿಗೆ ಒಂಬತ್ತು ಜ್ಞಾನಪೀಠ ಪ್ರಶಸ್ತಿಗಳು ದೊರೆತರೆ ಕನ್ನಡಕ್ಕೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ದೊರೆತಿವೆ ಅಂದ್ರೆ ಭಾರತದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ನೀಡುವಂಥ ಒಂದು ಶ್ರೇಷ್ಠವಾದಂಥ ಪ್ರಶಸ್ತಿ ಅಂತಂದ್ರೆ ಜ್ಞಾನಪೀಠ ಪ್ರಶಸ್ತಿ ಇನ್ನೊಂದು ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ತು ಅಂತಲೂ ಕೂಡ ಕೇಳಬಹುದು ನಾಕು ತಂತಿ ಭಾರತ ಸರ್ಕಾರದ ಪದ್ಮಶ್ರೀ ಪುರಸ್ಕಾರಕ್ಕೂ ಕೂಡ ಭಾಜನಾರದವರು ದಾರಾ ಬೇಂದ್ರೇರವರು ಇನ್ನೊಂದು ಹತ್ತೊಂಬತ್ತು ನೂರ ನಲವತ್ಮೂರರಲ್ಲಿ ಶಿವಮೊಗ್ಗದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಒಂದು ಅಧ್ಯಕ್ಷ ಸ್ಥಾನವನ್ನು ಕೂಡ ಇವರು ವಹಿಸಿದ್ರು ಅದು ಎಷ್ಟನೇದಂತಂದರೆ ಇಪ್ಪತ್ತೇಳು ಎಲ್ಲಿ ಹತ್ತೊಂಬತ್ತು ನೂರ ಮೂರರಲ್ಲಿ ಶಿವಮೊಗ್ಗದಲ್ಲಿ ನಡೆದ ಇಪ್ಪತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಓಕೆ ಈಗ ನಂತರ ನೋಡ್ರಿ ಒನ್ ಮಾರ್ಸಲ್ ಕೇಳುವಂಥದ್ದು ಇಲ್ಲಿ ಕೂಡ ಇಂಪಾರ್ಟೆಂಟ್ ಆಗಿರುವಂಥ ಕೆಲವೊಂದು ಕ್ವಶನ್ಸ್ಗಳಿವೆ ದಹರಾ ಬೇಂದ್ರೆ ಅವರಿಂದ ರಚಿತವಾದ ಗರಿ ಸಂಕಲನದಿಂದ ಹಕ್ಕಿ ಹಾರುತ್ತಿದೆ ನೋಡಿದಿರ ಕವಿತೆಯನ್ನು ಆಯ್ದುಕೊಳ್ಳಲಾಗಿದೆ ಇಲ್ಲಿ ಯಾವ ರೀತಿ ಕೇಳಬಹುದು ಅಂತಂದ್ರೆ ಹಕ್ಕಿ ಹಾರುತ್ತಿದೆ ನೋಡಿದಿರ ಈ ಪದ್ಯವನ್ನು ಯಾವ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಇಲ್ಲಿ ಹಲವಾರು ಕವನ ಸಂಕಲನಗಳಿದವು ಅದರಲ್ಲಿ ಯಾವುದು ಅಂತಂದ್ರೆ ಗರಿ ಗರಿ ಅನ್ನುವಂಥ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಇನ್ನೊಂದು ಯಾವ ರೀತಿ ಕೇಳಬಹುದು ಅಂತಂದ್ರೆ ಹಕ್ಕಿ ಹಾರುತ್ತಿದೆ ನೋಡಿದೀರ ಈ ಪದ್ಯ ಭಾಗವನ್ನು ಬರೆದಂತಹ ಕವಿ ಯಾರು ಅಂತ ಕೂಡ ಕೇಳಬಹುದು ಇಲ್ಲಿ ಎರಡು ಕ್ವಶನ್ ಅರೈಸ್ ಆಗುತ್ತೆ ಇದು ಪದ್ಯ ಒಂದು ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಒಂದು ಮಾರ್ಕ್ಸ್ ಕೂಡ ಕೇಳ್ತಾರೆ ಲಾಂಗ್ ಆನ್ಸರ್ಸ್ ಕೂಡ ಕೇಳ್ತಾರೆ ಸಂದರ್ಭದೊಂದಿಗೆ ಕೂಡ ಈ ಒಂದು ಪದ್ಯದಲ್ಲಿ ಹೆಚ್ಚಾಗಿ ಕೇಳುವಂತ ಚಾನ್ಸಸ್ ಇದೆ ಆದ್ರಿಂದ ನಿಮ್ಗೀಗ ಆಲ್ರೆಡಿ ನಾನು ಇದ್ರದೊಂದು ಸಮರಿಯನ್ನು ಈ ಪದ್ಯದ ಸಮರಿಯನ್ನು ಕವಿ ಪರಿಚಯವನ್ನ ಎಲ್ಲವನ್ನೂ ಕೂಡ ವಾಟ್ಸಪ್ ಗ್ರೂಪ್ ಸೆಂಡ್ ಮಾಡಿದ್ದೀನಿ ಅದನ್ನೆಲ್ಲರೂ ಕೂಡ ಸ್ಟಾರ್ಟಿಂಗ್ ಆ ಪದ್ಯದ ಒಂದು ಭಾವಾರ್ಥವನ್ನ ಬರೀರಿ ನಂತರ ಕವಿ ಪರಿಚಯವನ್ನ ಬರೀರಿ ಒಂದು ಆಶಯ ಭಾವ ಬರೀರಿ ಹೊಸ ಪದಗಳ ಅರ್ಥಗಳನ್ನು ಕೂಡ ಬರೆದು ಕ್ವಶನ್ ಆನ್ಸರ್ನ ಹೇಳ್ತಾ ಹೋದ ಹಾಗೆ ಕ್ವಶನ್ ಆನ್ಸರ್ ಬರಿತಾ ಹೋಗಿ ಓಕೆ ಇದು ಇಷ್ಟ ಅರ್ಥ ಆಯ್ತು ಅನ್ಕೊಂತೀನಿ ಈಗ ನಂತರ ಆಶಯ ಭಾವ ಅಂತ ಬರುತ್ತೆ ಇದರಲ್ಲಿ ಒಂದು ಸುಂದರವಾದಂತಹ ಪದ್ಯ ಅಂತ ಹೇಳಿದೆ ಚಲನಶೀಲತೆ ಜೀವಂತಿಕೆಯ ಗುಣ ನಿಸರ್ಗದ ಹೊಂದಾಣಿಕೆಯಂತೆ ಕಾಲ ಉರುಳುತ್ತಿದೆ ಅದಕ್ಕೆ ತಡೆ ಎಂಬುದಿಲ್ಲ ಎಂತಹ ಪ್ರಭಾವಶಾಲಿಯಾದರೂ ನಿಸರ್ಗ ದತ್ತವಾದ ಕಾಲಚಕ್ರದ ಎದುರಿನಲ್ಲಿ ತಲೆ ಬಾಗಲೇಬೇಕು ಅನ್ನೋದನ್ನು ಈ ಪದ್ಯದ ಮೂಲಕ ತಿಳಿಸಿಕೊಡ್ತಾರೆ ನಾವೆಲ್ಲದಕ್ಕೂ ಹೊಂದಾಣಿಕೆ ಮಾಡಿಕೊಳ್ಬೇಕು ಅನ್ನೋದನ್ನು ಹೇಳ್ತಾರೆ ಆಯಾ ಕಾಲದಲ್ಲಿ ನಡೆದ ಪ್ರತಿಯೊಂದು ಘಟನೆಯೂ ಕಾಲ ಉರುಳಿದಂತೆ ಇತಿಹಾಸವಾಗುತ್ತಾ ಹೋಯಿತು ಕವಿ ಬೇಂದ್ರೆ ಅವರು ಕಾಲದ ಗತಿಯನ್ನು ಹಾರುವ ಹಕ್ಕಿಯೊಂದಿಗೆ ಹೋಲಿಕೆ ಮಾಡಿ ನೋಡುವ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ಹಕ್ಕಿಗೆ ಹಾರುವಿಕೆ ಪ್ರಕೃತಿಯ ಸಹಜ ಕ್ರಿಯೆಯೊಂದಿಗೆ ಯುಗಗಳ ಉರುಳುವಿಕೆಯ ಹೊಸತನವನ್ನು ತೆರೆದುಕೊಳ್ಳುವ ಸಂಕೇತವಾಗಿ ಹೇಳಿದ್ದಾರೆ ಅದರ ಜೊತೆಗೆ ಶುಕ್ರ ಚಂದ್ರ ಮಂಗಳ ಲೋಕ ಸಂಚಾರ ಕಾಲದ ಒಂದು ಬೌದ್ಧಿಕ ಲಕ್ಷಣ ಬ್ರಿಟಿಷರ ಸಾಮ್ರಾಜ್ಯಶಾಹಿಯಿಂದ ಪಾರಾಗುವ ಸ್ವತಂತ್ರ ಚಿಂತನದ ಕಲ್ಪನಾ ಪಕ್ಷಿಯ ಹಾರಾಟವು ಇನ್ನೊಂದು ಲಕ್ಷಣ ಇದಲ್ಲದೆ ಮಂಗಳ ಲೋಕದ ಅಂಗಳಕ್ಕೆ ಮಾನವನು ಏರುವ ಸೂಚನೆಯನ್ನು ಸಾರಿದ ಕವನ ಇದಾಗಿದೆ ಅಂದ್ರೆ ನಾವು ಇವತ್ತು ಟೆಕ್ನಾಲಜಿ ಥ್ರೋ ಎಷ್ಟೊಂದು ಡೆವಲಪ್ಮೆಂಟ್ ಆಗಿದ್ದೀವಿ ಅನ್ನೋದನ್ನು ಕೂಡ ಈ ಕಾಲಚಕ್ರಕ್ಕೆ ಹೋಲಿಕೆ ಮಾಡಿ ಈ ಒಂದು ಪದ್ಯದ ಮೂಲಕ ತಿಳಿಸುವ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ಕಾಲ ಪಕ್ಷಿಯ ಹೊಡೆತಕ್ಕೆ ಮಾನವ ಪ್ರಪಂಚದಲ್ಲಾಗುವ ವೈಚಿತ್ರದ ವಿಸ್ಮಯದಲ್ಲಿ ಒಂದು ಉದ್ಘಾರವಿದು ಅಂತಂದ್ರೆ ಕಾಲಚಕ್ರ ಚಕ್ರದಲ್ಲಿ ಏನೇ ಮಾನವನ ಪ್ರಪಂಚದಲ್ಲಿ ಏನೇ ಒಂದು ಭಿನ್ನತೆ ಹೊಸತನ ಬದಲಾವಣೆ ಆದ್ರೂ ಕೂಡ ಅದಕ್ಕೆ ಕಾರಣ ಏನು ಅಂತಂದ್ರೆ ಕಾಲಚಕ್ರ ಅನ್ನೋದನ್ನ ಹೇಳ್ತಾರೆ ಇಂತಹ ಭಾವಗೀತೆಯೊಂದನ್ನು ಪರಿಚಯಿಸುವುದೇ ಇಲ್ಲಿ ಒಂದು ಆಶಯ ಭಾವ ಕಾಲಚಕ್ರ ಈ ಮನುಷ್ಯನ ಸ್ಥಿತಿಗತಿಗಳನ್ನು ಯಾವ ರೀತಿ ಬದಲಾಯಿಸುತ್ತೆ ಆ ಕಾಲ ಪಕ್ಷಿ ಹೆಂಗ ಹೋಗ್ತಾ ಇದೆ ಅಂತಂದ್ರೆ ಹಾರುವ ಹಕ್ಕಿಗೆ ಹೋಲಿಕೆ ಮಾಡ್ತಾರೆ ಅಂದರೆ ಅಷ್ಟೊಂದು ಫಾಸ್ಟ್ ಆಗಿ ಹೋಗ್ತಾ ಇರೋದೇನೋ ಕಾಲಚಕ್ರ ಉರುಳುತ್ತಾ ಇದೆ ಅನ್ನೋದನ್ನು ಹೇಳ್ತಾರೆ ಹೆಚ್ಚು ಭಾವಗೀತೆಗಳನ್ನು ರಚಿಸಿ ಒಂದು ಭಾವಗೀತೆಗಳ ಮೂಲಕ ಜನರಿಗೆ ಸಂದೇಶವನ್ನು ನೀಡಿದಂತಹ ಶ್ರೇಷ್ಠ ಕವಿ ಅಂತಂದರೆ ದೋರಾ ಬೇಂದ್ರೆ ಅಂತ ಹೇಳ್ತೀರಿ ಹೇಳ್ತೀವಿ ಅವರು ಎಲ್ಲರಿಗೂ ಕೂಡ ಚಿರಪರಿಚಿತರು ಓಕೆ ಇಲ್ಲಿವರೆಗೂ ನಾವು ಈ ಕವಿ ಪರಿಚಯವನ್ನ ನೋಡ್ಕೊಂಡಿವಿ ಇಲ್ಲಿ ಹೇಳಿದೀನಿ ನಾನು ಯಾವ್ಯಾವ ಒನ್ ಮಾಸ್ ಯಾವ ಹೈಲೈಟ್ ಆಗಬಹುದು ಅನ್ನುವಂಥದ್ದು ಒಂದು ಕಾವ್ಯನಾಮವನ್ನು ಕೇಳಬಹುದು ದತ್ತ ಮತ್ತೆ ದರಾ ಬೇಂದ್ರೆ ಅವರ ಪೂರ್ಣ ಹೆಸರನ್ನ ಕೇಳ್ಬೋದು ಬಿಟ್ರೆ ಆ ಈ ಒಂದು ಪದ್ಯಭಾಗವನ್ನು ಬರದ ಕವಿ ಯಾರಂತ ಕೇಳ್ಬೋದು ವೆರಿ ವೆರಿ ಇಂಪಾರ್ಟೆಂಟ್ ಅಂದ್ರೆ ಆ ಈ ಪದ್ಯ ಯಾವ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಯಾವುದು ಗರಿ ಓಕೆ ಇಷ್ಟು ಕೂಡ ಇಂಪಾರ್ಟೆಂಟ್ ಇದ್ರ ಭಾವಾರ್ಥವನ್ನು ಫೇರಲ್ಲಿ ಬರೀರಿ ಯಾಕಂದರೆ ಮುಂದೆ ಓದೋದಕ್ಕೆ ಸಮಯ ಸಿಗಲಿಕ್ಕಿಲ್ಲ ಇರುವಂತಹ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಿ ಓಕೆ ನೀವೆಲ್ಲರೂ ವರ್ಕ್ ಮಾಡ್ತೀರಿ ಅಂತ ನಂಬ್ತೀನಿ ಓಕೆ ಬಾಯ್ ಸ್ಟೂಡೆಂಟ್ಸ್